ಯಡಿಯೂರಪ್ಪನವರು ಎಷ್ಟು ಇಡೀ ವೀರಶೈವ ಲಿಂಗಾಯತ ಸಮಾಜವತ್ತು, ಅಷ್ಟೇ ಅಲ್ಲ ಇಡೀ ವೀರಶೈವ ಲಿಂಗಾಯತ ಮಠಾಧೀಶರು ಒತ್ತಾಯ ಮಾಡಿದರು. ಆದರೆ ಮಠಾಧೀಶರ ಬಗ್ಗೆ ಅಗ್ರವಾಗಿ ಮಾತಾಡಿದರು. ಕೇವಲ ವೀರಶೈವ ಸಮಾಜ ಮಠಗಳಷ್ಟೇ ಅಲ್ಲ, ಎಲ್ಲ ವರ್ಗದ ಮಠಾಧೀಶರು ಯಡಿಯೂರಪ್ಪನವರ ಬಗ್ಗೆ ಅಪಾರವಾದ ಗೌರವ ನೋಡಿಕೊಂಡಿದ್ರು. ಮಾತಿಗೆ ಮನ್ನಣೆಯನ್ನು ಕೊಳ್ಳಿ. ಅದರ ಪ್ರತಿಫಲ ಬಿಜೆಪಿ ಯಡಿಯೂರಪ್ಪನ ಕಣ್ಣೀರಲ್ಲಿ ಕೊಚ್ಚೋಯ್ತು ಅಂತ ಹೇಳಿದ್ರು. ಅದು ಸತ್ಯ ಆಯ್ತಲ್ಲ, ಸತ್ಯ ನಿಮಗೆ ಕೈ ಆಗುತ್ತಾ? ಸತ್ಯವನ್ನು ಮಾತಾಡಿದ್ರೆ ಕೈ ಆಗುತ್ತಾ? ಯಡಿಯೂರಪ್ಪನವರು ನಿರಂತರ ವಾಗ್ದಾಳಿ ಮಾಡಿದ್ರು ಸೌಜನ್ಯಕ್ಕಾದ್ರೂ ಕರೆದು ಮಾತು. ಹಾಗಾಗಿ ಅನಿವಾರ್ಯವಾಗಿ ನಾನು ಮುಂದಿನ ಲೋಕಸಭೆ ಚುನಾವಣೆ ರೇಣುಕಾಚಾರ್ಯ ಸೌಜನ್ಯ ಹತಾಶೆ ಮನೆ ಬಂದು ಮಾತಾಡಿದ್ರೆ, ಅಥವಾ ಯಡಿಯೂರಪ್ಪನವ್ರು ರೇಣುಕಾಚಾರ್ಯ ಹೆಗಲ ಮೇಲೆ ಗುಂಡಿಟ್ಟು ಬಂದು ಕಿಟ್ಬಿಡ್ತಾ ಸುಳ್ಳು. ಯಡಿಯೂರಪ್ಪನ ನನ್ನ ಎತ್ತುತ್ತಾಳೆ. ಇವತ್ತಿಗೂ ನನಗೆ ಯಾರ ವಿರುದ್ಧ ಮಾತಾಡಬೇಕಂತ ಯಾವತ್ತೂ ಹೇಳಿಲ್ಲ. ಯಡಿಯೂರಪ್ಪ ಒಬ್ಬ ಪ್ರಾಕ್ಟಿಕಲ್ ರಾಜಕಾರಣಿ, ಪಕ್ಷವನ್ನು ಕಟ್ಟಿದಂಥವ್ರು. ಹಳ್ಳಿಗಳಲ್ಲಿ ಗಾದೆ ಹೇಳ್ತಾರೆ, ಕೋಳಿ ಕೂಗಿದ ಹಳ್ಳಿಗಳಿಲ್ಲ, ಯಡಿಯೂರಪ್ಪನ ನೋಡಿದ ಹಳ್ಳಿಗಳಿಲ್ಲ. ಅದು ಯಡಿಯೂರಪ್ಪನ ಜಾಯಮಾನ. ಸುಮ್ಮನೆ ಕೂತಕ್ಕಂಥ ವ್ಯಕ್ತಿ ಅಲ್ಲ. ಯಡಿಯೂರಪ್ಪನ ಮುಖ ಬೇಕು ಓಟ್ ಕೇಳೋಕ್ಕೆ. ಅಪಮಾನ ಮಾಡಿರಲ್ವಾ ನಿಮಗೆ? ಅಯ್ಯೋ ಸಲ್ವಾ? ಅನಿವಾರ್ಯವಾಗಿ ನಾನು ಮಾತಾಡಿದ್ದೆ. ಯಡಿಯೂರಪ್ಪನವರಿಗೆ ಅಪಮಾನ ಮಾಡಿದ್ದೆ ಯಾರು ಸರ್? ಸಂದರ್ಭ ಬಂದಾಗ, ಸಮಯ ಬಂದಾಗ ಸೂಕ್ತ ಸಂದರ್ಭ ಯಾವ್ದು ಬರ್ಬೇಕು ಅಂತ ನೋಡಿದ್ರೆ ಅಂತ. ಸರ್, ನೀವು ಬೊಮ್ಮಾಯಿಯವರ ವಿರುದ್ಧವಾಗಿ ಸುಧಾಕರ್ ವಿರುದ್ಧವಾಗೂ ಹೇಳ್ತಿದ್ದೀರಿ. ನೋಡಿ, ನಾನು ಬೊಮ್ಮಾಯಿ ವಿರುದ್ಧ ಮಾತಾಡಿಲ್ಲ. ಬೊಮ್ಮಾಯಿಯವರನ್ನ ಮುಖ್ಯಮಂತ್ರಿ ಮಾಡಿ, ಬೊಮ್ಮಾಯಿಯವರು ಕೈಗಳು ಕಟ್ಟಾಕಿ ಆಡಳಿತ ಮಾಡಕ್ ಬಿಡಲಿಲ್ಲ.